श्री रणदीप सुरजेवाला जी, डॉक्टर एच सी महादेवप्पा जी, श्री तनवीर सैफ जी, श्री अतिंदर सिद्धरमैया जी, श्री दर्शन ध्रुव नारायण जी, श्री हरीश भाटा जी, श्री तिम्मया जी, श्रीमती सुनीता वीरप्पा गौड़ा जी, श्री शिवानंद जी, हमारे जिले के अध्यक्ष श्री विजय कुमार जी, श्री मूर्ति जी, श्री सुनील बोस जी और मेरे प्यारे भाइयों, प्यारी बहनों, आप सबका इस सभा में बहुत बहुत स्वागत है और बहुत बहुत धन्यवाद। ನನ್ನ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮಗೆಲ್ಲರಿಗೂ ಈ ಸಭೆಗೆ ಸ್ವಾಗತ ಮತ್ತು ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಆಜ್ ಮೈ ಯಹಾ ಹೆಲಿಕಾಪ್ಟರ್ ಮೇ ಕುಚ್ ದೇರ್ ಕುಚ್ 10-15 ಮಿನಟ್ ದೂರ ಯಹಾ ಪೆ ಜಬ್ ಲ್ಯಾಂಡ್ ಕಿಯಾ ತೋ ವಹಾಂ ಸೆ ಹಮ್ ಗಾಡಿ ಮೇ ಆ ರಹೇ ಥೆ ತೋ ಮುಝೆ ಬಹುತ್ ಖುಷಿ ಹುಯಿ ಯಹಾ ದೇಖ್ ಕೆ ಕಿ ಕಿತ್ನಿ ಹರಿಯಾಲಿ ಹೈ ಔರ್ ಕಿತ್ನಿ ಸುಂದರ ಜಗಹ್ ಹೈ. ನಾನು ಇವತ್ತು ಇಲ್ಲಿಂದ 10-15 ನಿಮಿಷಗಳ ದೂರದ ಒಂದು ಹೆಲಿಪ್ಯಾಡ್ನಲ್ಲಿ ಇಳಿದು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ದಾರಿಯಲ್ಲಿದ್ದಂಥ ಹಸಿರು ಮತ್ತು ಸುಂದರತೆಯನ್ನು ನೋಡಿ ಕರ್ನಾಟಕ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ನನಗೆ ಬಹಳ ಖುಷಿ ಆಗ್ತಾ ಇದೆ. ಇದು ಒಂದು ಸಂಗಮ ಸ್ಥಳ, ಇಲ್ಲಿ ಕಾವೇರಿ ಮತ್ತು ಕಬಿನಿಯರ ಸಂಗಮ ಇದೆ. ಇಲ್ಲಿ ಇಲ್ಲಿ ದೇವಸ್ಥಾನಗಳ ಮತ್ತು ನದಿಗಳ ಸ್ಥಳ ಆಗಿದೆ. ಪವಿತ್ರ ಭೂಮಿ ನನಗೆ. ಶ್ರೀ ರಣದೀಪ್ ಸುರ್ಜೆವಾಲಾ ಜಿ, ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಜಿ, ಶ್ರೀ ತನ್ವೀರ್ ಸೇಠ್ ಜಿ, ಶ್ರೀ ಅತಿಂದರ್ ಸಿದ್ದರಮಯ್ಯ ಜಿ, ಶ್ರೀ ದರ್ಶನ್ ಧ್ರುವ ನಾರಾಯಣ್ ಜಿ, ಶ್ರೀ ಹರೀಶ್ ಭಾಟಾ ಜಿ, ಶ್ರೀ ತಿಮ್ಮಯ್ಯ ಜಿ, ಶ್ರೀಮತಿ ಸುನೀತಾ ವೀರಪ್ಪ ಗೌಡರ್ ಜಿ, ಶ್ರೀ ಶಿವಣ್ಣ ಜಿ, ಹಮಾರೇ ಜಿಲ್ಲೆ ಕೆ ಅಧ್ಯಕ್ಷ ಶ್ರೀ ವಿಜಯ್ ಕುಮಾರ್ ಜಿ, ಶ್ರೀ ಮೂರ್ತಿ ಜಿ, ಶ್ರೀ ಸುನೀಲ್ ಬೋಸ್ ಜಿ ಔರ್ ಮೇರೆ ಪ್ಯಾರೆ ಭಾಯಿಯೋ, ಪ್ಯಾರಿ ಬಹನೋ, ಆಪ್ ಸಬ್ಕಾ ಇಸ್ ಸಭಾ ಮೇ ಬಹುತ್ ಬಹುತ್ ಸ್ವಾಗತ್ ಹೈ ಔರ್ ಬಹುತ್ ಬಹುತ್ ಧನ್ಯವಾದ್. ನನ್ನ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮಗೆಲ್ಲರಿಗೂ ಈ ಸಭೆಗೆ ಸ್ವಾಗತ ಮತ್ತು ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಆಜ್ ಮೈ ಯಹಾ ಹೆಲಿಕಾಪ್ಟರ್ ಮೇ ಕುಚ್ ದೇರ್ ಕುಚ್ 10-15 ಮಿನಟ್ ದೂರ ಯಹಾ ಪೆ ಜಬ್ ಲ್ಯಾಂಡ್ ಕಿಯಾ ತೋ ವಹಾಂ ಸೆ ಹಮ್ ಗಾಡಿ ಮೇ ಆ ರಹೇ ಥೆ ತೋ ಮುಝೆ ಬಹುತ್ ಖುಷಿ ಹುಯಿ ಯಹಾ ದೇಖ್ ಕೆ ಕಿ ಕಿತ್ನಿ ಹರಿಯಾಲಿ ಹೈ ಔರ್ ಕಿತ್ನಿ ಸುಂದರ ಜಗಹ್ ಹೈ. ನಾನು ಇವತ್ತು ಇಲ್ಲಿಂದ 10-15 ನಿಮಿಷಗಳ ದೂರದ ಒಂದು ಹೆಲಿಪ್ಯಾಡ್ನಲ್ಲಿ ಇಳಿದು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ದಾರಿಯಲ್ಲಿದ್ದಂಥ ಹಸಿರು ಮತ್ತು ಸುಂದರತೆಯನ್ನು ನೋಡಿ ಕರ್ನಾಟಕ ಎಷ್ಟು ಸುಂದರವಾಗಿದೆ ಅಂತ ಹೇಳಿ ನನಗೆ ಬಹಳ ಖುಷಿ ಆಗ್ತಾ ಇದೆ. ಇದು ಒಂದು ಸಂಗಮ ಸ್ಥಳ, ಇಲ್ಲಿ ಕಾವೇರಿ ಮತ್ತು ಕಬಿನಿಯರ ಸಂಗಮ ಇದೆ. ಇಲ್ಲಿ ಇಲ್ಲಿ ದೇವಸ್ಥಾನಗಳ ಮತ್ತು ನದಿಗಳ ಸ್ಥಳ ಆಗಿದೆ. ಪವಿತ್ರ ಭೂಮಿ ನನಗೆ ಇಲ್ಲಿ ಬಂದಿದ್ದಕ್ಕೆ ಖುಷಿ ಇದೆ ಮತ್ತೆ ನನಗೆ ಗೊತ್ತಿದೆ ಇದೊಂದು ಪವಿತ್ರವಾದ ಸ್ಥಳ ಅಂತ ಹೇಳಿ. चुनाव के मौके पे मैं यहाँ आई हूँ और चुनाव का मौका ऐसा होता है जबकि अलग अलग पार्टी के नेता आकर आपको अलग अलग चीजें बताते हैं. ನನಗೆ ಗೊತ್ತಿದೆ, ನಾನು ಚುನಾವಣಾ ಸಂದರ್ಭದಲ್ಲಿ ಬಂದಿದ್ದೇನೆ. ಚುನಾವಣಾ ಸಂದರ್ಭ ಹೇಗೆ ಅಂತಂದ್ರೆ ಬೇರೆ ಬೇರೆ ಪಕ್ಷದ ನಾಯಕರು ಬೇರೆ ಬೇರೆ ರೀತಿಯ ಮಾತುಗಳನ್ನು ಆಡ್ತಾರೆ. ಸಬ್ ಕಹತೆ ಹೈ ಕಿ ಹಮ್ ಅಚ್ಚೆ ಹೈ ವೋ ಬುರೆ ಹೈ ಉನ್ಹೋನೆ ಸಾರಾ ಕಾಮ್ ಖರಾಬ್ ಕಿಯಾ ಹಮ್ ಸಾರಾ ಕಾಮ್ ಠೀಕ್ ಕರೆಂಗೆ. ಎಲ್ಲರೂ ಹೇಳ್ತಾರೆ ನಾವು ಒಳ್ಳೆಯವರು, ಬೇರೆಯವರು ಕೆಟ್ಟವರು, ನಾವೆಲ್ಲ ಕೆಲಸಗಳನ್ನ ಚೆನ್ನಾಗಿ ಮಾಡ್ತೀವಿ, ಬೇರೆಯವರು ಆ ಕೆಲಸಗಳನ್ನ ಕೆಟ್ಟದಾಗಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಬಯಸ್ತಾರೆ. ತೋ ಆಪ್ ದೋನೊ ಪಕ್ಷ ಸಂಘೆ ಹೈ, ಆಪ್ ಕೈಸೆ ತಯ ಕರೆಂಗೆ ಕಿ ಕೌನ್ ಸಚ್ ಬೋಲ್ ರಹಾ ಹೈ, ಕೌನ್ ಸಹಿ ಬೋಲ್ ರಹಾ ಹೈ ಔರ್ ಕಿಸ್ಕೋ ಇಸ್ ಬಾರ್ ವೋಟ್ ದೇನಾ ಚಾಹಿಯೆ. ನೀವು ಎರಡೂ ಕಡೆಯವ್ರನ್ನ ಕೇಳ್ತೀರಾ,
ನೀವು ಹೇಗೆ ನಿರ್ಧಾರ ಮಾಡ್ತೀರಾ ಯಾರು ನಿಜ ಹೇಳ್ತಿದ್ದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಮತ್ತು ಹೇಗೆ ನಿರ್ಧಾರ ಮಾಡ್ತೀರಾ ಯಾರಿಗೆ ವೋಟ್ ಮಾಡಬೇಕು ಅನ್ನೋದನ್ನ मैं लंबा बोल रही हूँ आप छोटा बोल रहे हैं आपको समझ में आ रहा है मैं लेकिन मैं तो इसके लिए कुछ चीजें हैं जो मूल चीजें हैं वो समझना बहुत जरूरी है क्योंकि जब तक हम वो मूल जो जमीनी चीजें हैं वो नहीं समझ पाएंगे तब तक जो निर्णय हम लेंगे चुनाव में वो सही निर्णय नहीं हो सकता ಇದಕ್ಕೆ ನಾವು ಕೆಲವು ಮೂಲಭೂತ ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು ನೆಲಮಟ್ಟದ ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು ಎಲ್ಲಿ ತನಕ ನಾವು ಆ ಮೂಲಭೂತ ವಿಷಯಗಳನ್ನು ಅರ್ಥ ಮಾಡೋಕ್ಕೆ ಸಾಧ್ಯ ಆಗೋದಿಲ್ವೋ ಆಗ ನಾವು ಯಾರಿಗೆ ವೋಟ್ ಮಾಡಬೇಕು ಅಂತ ಹೇಳಿ ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಪ್ರದೇಶ ಕರ್ನಾಟಕ ಭಾರತ ನಮ್ಮ ರಾಜ್ಯ ಕರ್ನಾಟಕ ಭಾರತ ದೇಶದ ಒಂದು ಅಂಗವಾಗಿದೆ ನೀವು ಸ್ವಲ್ಪ ಯೋಚನೆ ಮಾಡಿ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶ ಹೇಗೆ ನಿರ್ಮಾಣ ಆಗುತ್ತೆ ಅಂತ ಹಮಾರಿ ಅಪ್ನಿ ಅಪ್ನಿ ಸಂಸ್ಕೃತಿ ಸೇ ಬನ್ತಾ ಹೈ ಕರ್ನಾಟಕ ಕಿ ಅಪ್ನಿ ಸಂಸ್ಕೃತಿ ಹೈ ಯಹಾಂ ಕೆ ಜೋ ಬಡೆ ಬುಜುರ್ಗ್ ಹೈ ಉನ್ಕಿ ಸೋಚ್ ಸೇ ಬನ್ತಾ ಹೈ ಪ್ರದೇಶ ಔರ್ ಆಪ್ ಸಬ್ ಕಿ ಮೆಹನತ್ ಸೇ ಬನ್ತಾ ಹೈ ನಮ್ಮ ನಮ್ಮ ಸಂಸ್ಕೃತಿಯ ಮೂಲಕ ನಮ್ಮ ಪ್ರದೇಶ ನಿರ್ಮಾಣ ಆಗುತ್ತೆ ರಚನೆ ಆಗುತ್ತೆ ಎಲ್ಲರದ್ದು ಕೂಡ ಬೇರೆ ಬೇರೆ ಸಂಸ್ಕೃತಿ ಇದೆ ನಮ್ಮ ಪ್ರದೇಶದ ನಮ್ಮ ಹಿರಿಯರ ಒಂದು ಚಿಂತನೆಯಿಂದ ನಮ್ಮ ಸಂಸ್ಕೃತಿ ನಿರ್ಮಾಣ ಆಗುತ್ತೆ ಚಾಹೆ ಮೇರೆ ಭಾಯಿ ಹೋ ಜೋ ಖೇತಿ ಮೇ ಕಾಮ್ ಕರ್ತೆ ಹೈ ಚಾಹೆ ಮೇರಿ ಬಹನೆ ಜೋ ಘರ್ ಪರ್ ಭಿ ಕರ್ತಿ ಹೈ ಖೇತಿ ಮೇ ಭಿ ಕರ್ತಿ ಹೈ ಜೋ ಸಮಾಜ ಕೋ ಬನಾತಿ ಹೈ ಆಪ್ ಸಭಿ ನೇ ಕರ್ನಾಟಕ ಕೋ ಬನಾಯಾ ಹೈ ಇಲ್ಲಿ ಎಷ್ಟೋ ಜನ ವ್ಯವಸಾಯದಲ್ಲಿ ವ್ಯವಸಾಯ ಭೂಮಿಯಲ್ಲಿ ಕೆಲಸ ಮಾಡ್ತೀರಿ ಪರಿಶ್ರಮ ಪಡ್ತೀರಿ ನಿಮ್ಮೆಲ್ಲರ ಒಂದು ಪರಿಶ್ರಮದಿಂದ ಈ ಒಂದು ಪ್ರದೇಶ ನಿರ್ಮಾಣ ಆಗ ಸಾಧ್ಯ ಆಗುತ್ತೆ ನಮಗೆ ನಮ್ಮ ರಾಜ್ಯ ನಮ್ಮ ಪ್ರದೇಶ ಮತ್ತು ದೇಶದ ಮೇಲೆ ಅಭಿಮಾನ ಯಾತಕ್ಕೆ ಉಂಟಾಗುತ್ತೆ ಅಭಿಮಾನ ಈ ಕಾರಣಕ್ಕೆ ಉಂಟಾಗುತ್ತೆ ಯಾಕೆ ಅಂತಂದ್ರೆ ಈ ಒಂದು ಪ್ರದೇಶನ ದೇಶನ ನಾವು ನಿರ್ಮಾಣ ಮಾಡಿದ್ದೇವೆ ನೀವು ನಿಮ್ಮ ಕಬ್ಬಿನ ಭೂಮಿಯಲ್ಲಿ ಯಾವಾಗ ಕೆಲಸ ಮಾಡ್ತಿರೋ ಫಸಲ್ ಅಚ್ಚಿ ಉಗ್ತಿ ಹೈ ಆಗ ಬೆಳೆ ಚೆನ್ನಾಗಿ ಬರುತ್ತೋ ಹರಿಯಾಲಿ ಹೋತಿ ಹೈ ಹಸಿರು ತುಂಬುತ್ತೋ ತಬಿ ಆಪ್ಕೊ ಉಸ್ ಖೇತಿ ಪೆ ಗರ್ವ ಹೋತಾ ಹೈ ಆಗ ನಿಮಗೆ ನಿಮ್ಮ ಭೂಮಿ ಮೇಲೆ ಅಭಿಮಾನ ಉಂಟಾಗುತ್ತೆ ಜಬ್ ಆಪ್ಕಿ ಮೆಹನತ್ ಆಪ್ಕಾ ಪಸೀನಾ ಉಸ್ ಖೇತಿ ಕಿ ಜಮೀನ್ ಮೇ ಮಿಲಾ ಹೋತಾ ಹೈ ನಿಮ್ಮ ಪರಿಶ್ರಮ ನಿಮ್ಮ ಬೆವರು ಆ ಒಂದು ಭೂಮಿಯಲ್ಲಿ ಸೇರ್ಕೊಂಡಿರುತ್ತೆ ಇಸಿ ತರಹ ಸೆ ಸರ್ಕಾರ ಕ್ಯಾ ಹೋತಿ ಹೈ ಇದೇ ಪ್ರಕಾರ ಸರ್ಕಾರ ಸರ್ಕಾರ ಅಂದ್ರೆ ಏನು ಸರ್ಕಾರ ವೋ ಹೋತಿ ಹೈ ಜೋ ಆಪ್ಕೋ ಅಪ್ನೆ ಪ್ರದೇಶ್ ಕೋ ಅಪ್ನೆ ದೇಶ್ ಕೋ ಬನಾನೆ ಮೇ ಮದದ್ ಕರ್ತಿ ಹೈ ಸರ್ಕಾರ ಅಂತಂದ್ರೆ ಯಾರು ನಮ್ಮ ರಾಜ್ಯ ಮತ್ತು ನಮ್ಮ ದೇಶವನ್ನ ನಿರ್ಮಾಣ ಮಾಡೋದಕ್ಕೆ ಸಹಕಾರ ಕೊಡ್ತಾರೋ ಅದು ಸರ್ಕಾರ ಜಿಸ್ ಪರ್ ಆಪ್ ಭರೋಸಾ ಕರ್ ಸಕ್ತೆ ಹೈ ಯಾವುದ್ರ ಮೇಲೆ ನೀವು ನಂಬಿಕೆ ನೀಡಕ್ಕೆ ಸಾಧ್ಯ ಆಗುತ್ತೋ ಜೋ ಆಪ್ಕೆ ಲಿಯೆ ಸಮರ್ಪಿತ ರಹತಿ ಹೈ ಜೋ ಆಪ್ಕೆ ಲಿಯೆ ಸಮರ್ಪಿತ ರಹತಿ ಹೈ ನಿಮಗಾಗಿ ಸಮರ್ಪಣೆ ಸಮರ್ಪಿತವಾಗಿರುತ್ತೋ ಅದು ಸರ್ಕಾರ ಜೋ ಜನತಾ ಕಿ ಆಪ್ ಸಬ್ಕಿ ಆವಾಜ್ ಸುನ್ತಿ ಹೈ ಯಾವುದು ನಿಮ್ಮ ಯಾವುದು ಜನರ ಒಂದು ಧ್ವನಿಯನ್ನು ಕೇಳಿಸ್ಕೊಳ್ಳುತ್ತೋ ಅದು ಸರ್ಕಾರ ಔರ್ ಆಪ್ಕಿ ಸಮಸ್ಯೆಗಳನ್ನು ಜಾನ್ನೆ ಕಿ ಕೋಶಿಶ್ ಕರ್ಕೆ ಉನ್ಕೋ ಹಲ್ ಕರ್ನೆ ಕಿ ಕೋಶಿಶ್ ಮತ್ತೆ ನಿಮ್ಮ ಸಮಸ್ಯೆಗಳನ್ನು ಅರಿತು ಅದನ್ನ ಬಗೆಹರಿಸೋದಕ್ಕೆ ಪ್ರಯತ್ನ ಪಡುತ್ತೋ ಅದು ಸರ್ಕಾರ ಸರ್ಕಾರ ಕಾ ಕರ್ತವ್ಯ ಹೋತಾ ಹೈ ದೇಶ್ ಕೋ ದೇಶ್ ಕಿ ಭಲಾಯಿ ದೇಶ್ ಕೋ ಆಗೆ ಬಢಾನಾ ವಿಕಾಸ್ ಕರ್ವಾನಾ ಔರ್ ಜಿತ್ನಿ ಭಿ ಅಲಗ್ ಅಲಗ್ ಸಂಸ್ಕೃತಿಯಾ ಹೈ ಉನ್ಹೇ ಕಾಯಂ ರಕ್ಷಣಾ ಸರ್ಕಾರದ ಕರ್ತವ್ಯ ಏನಪ್ಪ ಅಂತಂದ್ರೆ ದೇಶದ ಒಳ್ಳೆಯದನ್ನ ನೋಡುವಂಥದ್ದು ದೇಶದ ವಿಕಾಸ ಮಾಡುವಂಥದ್ದು ದೇಶದ ಅಭಿವೃದ್ಧಿ ಮಾಡುವಂಥದ್ದು ಮತ್ತೆ ಇಲ್ಲಿನ ಎಲ್ಲ ಭಿನ್ನ ಭಿನ್ನ ಸಂಸ್ಕೃತಿಗಳನ್ನ ಕಾಪಾಡುವಂಥದ್ದು ಸೇವಾ ಏಕ್ ಸರ್ಕಾರ ಕಾ ಧರ್ಮ ಹೋತಾ ಹೈ ಸೇವೆ ಮಾಡುವುದು ಸರ್ಕಾರದ ಧರ್ಮ ಔರ್ ಇಮಾನ್ದಾರಿ ಏಕ್ ಐಸಾ ಅಸೂಲ್ ಹೈ ಕಿ ಸರ್ಕಾರ ಕಾ ಕರ್ತವ್ಯ ಹೈ ಕಿ ಅಸೂಲ್ ವೋ ಅಪನಾಯೆ ಪ್ರಾಮಾಣಿಕತೆ ಸರ್ಕಾರದ ಒಂದು ತತ್ವ ಆಗಿರಬೇಕು लेकिन आज कर्नाटक में स्थिति क्या है आदरी ಇವತ್ತು ಕರ್ನಾಟಕದಲ್ಲಿ ಯಾವ ಸ್ಥಿತಿ ಇದೆ ಸ್ಥಿತಿ ಈ ಹೈ ಕಿ ಜೋ ಸರ್ಕಾರ ಬನಿ ಕುಚ್ ಸಾಲೋ ಪಹಲೇ ವೋ ಸಬ್ಸೆ ಪಹಲೇ ಹಿ ಶುರು ಸೇ ಹಿ ಆಪ್ಕೆ ಭರೋಸೆ ಪೆ ನಹೀ ಬನಿ
ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಸರ್ಕಾರ ಏನು ಆಯಿತು ಅದು ಪ್ರಾರಂಭದಿಂದಲೇ ನಿಮ್ಮ ವಿಶ್ವಾಸನ ಗಳಿಸ್ಕೊಳ್ಳೋಕೆ ಸಾಧ್ಯ ಆಗಿರೋ ಸರ್ಕಾರ ಯಾಕೆಂದ್ರೆ ಕಳೆದ ಚುನಾವಣೆಯಲ್ಲಿ ನೀವು ಬೇರೆ ಸರ್ಕಾರನ ಚುನಾಯಿಸಿದ್ರಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನ ಸಮ್ಮಿಶ್ರ ಸರ್ಕಾರ ನೀವು ಚುನಾಯಿಸಿದ್ರಿ भाजपा ने उस सरकार को तोड़ के ये सरकार बनाई आदरे बीजेपी तप्पुदारी इंद हण न उपयोग से आ सरकार न बीळसी तम सरकार न रचने माडिदारे तो शुरू से इस सरकार का जो मूल था इस सरकार जो जिस आधार पर बनी थी वो शुरू से ही गलत था ಹಾಗಾಗಿ ಪ್ರಾರಂಭದಲ್ಲಿ ಈ ಸರ್ಕಾರದ ಒಂದು ತಳಹದಿ ಯಾವುದ ಆಧಾರದ ಮೇಲೆ ಸರ್ಕಾರ ನಿರ್ಮಾಣ ಆಗಿ ರಚನೆ ಆಗಿದೆ ಅದೇ ತಪ್ಪು ಪ್ರಾರಂಭದಲ್ಲೇ ಇದೊಂದು ವಂಚನೆ ದುರಾಸೆ ಮತ್ತು ಆಮಿಷದ ಆಧಾರದ ಮೇಲೆ ರಚನೆ ಆದಂತಹ ಸರ್ಕಾರ ಆ ಒಂದು ಆಮಿಷದಿಂದಲೇ ಸರ್ಕಾರ ಬೀಳುತ್ತೆ इसका नतीजा क्या रहा इसका नतीजा ये रहा कि ऐसे बहुत सारे काम थे जो करने चाहिए थे इनको जो इन्होंने किए नहीं इधर परिणाम ಏನ ಆಯಿತು ಈ ಸರ್ಕಾರ ಏನು ಕೆಲಸನ ಮಾಡಬೇಕಾಗಿತ್ತು ಆ ಕೆಲಸನ ಮಾಡಕ್ಕೆ ಸಾಧ್ಯ ಆಗಲಿಲ್ಲ पिछले अगर आप कुछ तीन सालों में देखें तो आपको पता चलेगा कि केंद्र से जितने पैसे कर्नाटक के लिए आने थे वो आस्ते आस्ते कम होते चले गए ಕೆಲವು ವರ್ಷಗಳಿಂದ ನೀವು ನೋಡಿದರೆ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಬರಬೇಕಾದಂತಹ ಹಣ ಏನಿದೆ ಅದು ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಹೋಗಿದೆ ಕರ್ನಾಟಕ ಝಂಡಾ ಹೇ ಆಪ್ಕೆ ಗರ್ವ ಕಿ ನಿಶಾನಿ ಹೇ ಆಜ್ ತಕ್ ಉಸೆ ಉನ್ಹೊನೆ ಅಪ್ರೂವ್ ನಹೀ ಕಿಯಾ ಮ್ಯಾಮ್ ಕ್ಯಾನ್ ಪ್ಲೀಸ್ ರಿಪೀಟ್ ಫಸ್ಟ್ ಲೈನ್ ಪ್ಲೀಸ್ ಕರ್ನಾಟಕ ಝಂಡಾ ಹೇ ಜೋ ಆಪ್ಕಿ ಗರ್ವ ಕಿ ನಿಶಾನಿ ಹೇ ಆಪ್ಕಿ ಪ್ರದೇಶ ಕಿ ನಿಶಾನಿ ಹೇ उसको अप्रूव नहीं किया सरकार ने ನಮ್ಮ ಕರ್ನಾಟಕದ ಭಾವತ ಏನಿದೆ ನಮ್ಮ ಗರ್ವದ ನಮ್ಮ ಅಭಿಮಾನದ ಸಂಕೇತ ಏನಿದೆ ಅದನ್ನು ಕೂಡ ಈ ಸರ್ಕಾರ ಅದನ್ನ ಅಪ್ರೂವ್ ಮಾಡಿಲ್ಲ आपको दुर्बल नेता मिले बार बार चीफ मिनिस्टर बदलते गए ನಮಗೆ ಅತ್ಯಂತ ದುರ್ಬಲರಾದಂತ ನಾಯಕರು ಸಿಕ್ಕಿದ್ರು ಅವರನ್ನ ಪದೇ ಪದೇ ಬದಲಾಯಿಸಲಾಯಿತು ಮಂತ್ರಿಮಂಡಲದ ವಿಸ್ತಾರ ನಹೀ ಹುವಾ ಮಂತ್ರಿಮಂಡಲದ ವಿಸ್ತರಣೆ ಕೂಡ ಆಗಲಿಲ್ಲ और जो ಗವರ್ನೆನ್ಸ್ ಕಿ ಬಾತೇ ಹೇ ಜಿಸ್ಸೆ ಪ್ರದೇಶ ಚಲ್ತಾ ಹೇ वो सब भीली पड़ गए ಮತ್ತೆ ಆಡಳಿತದ ಪ್ರಶ್ನೆ ಬಂದಾಗ ಯಾವುದರಿಂದ ಈ ಒಂದು ರಾಜ್ಯ ನಡೆಯಬೇಕಾಗಿತ್ತು ಆ ಒಂದು ಆಡಳಿತ ಬಹಳ ಸಡಿಲವಾಗಿದೆ सबसे ज्यादा दुख की बात तो ये है कि ये जो 40% की सरकार चली उसने आपको लूटा ಎಲ್ಲದಕ್ಕಿಂತ ದುಃಖದ ಸಂಗತಿ ಅಂದ್ರೆ ಈ ಒಂದು 40% ಕಮಿಷನ್ ಸರ್ಕಾರ ಏನಾಯಿತು ಇದು ನಮ್ಮನ್ನೆಲ್ಲ ಲೂಟಿ ಮಾಡಿದೆ ಬೇಶರ್ಮಿ ಸೇ ಲೂಟಾ ಔರ್ ಬೇರಹಮಿ ಸೇ ಲೂಟಾ ನಿರ್ಲಜ್ಜೆಯಿಂದ ಈ ಒಂದು ನಮ್ಮ ರಾಜ್ಯನ ಈ ಸರ್ಕಾರ ಲೂಟಿ ಮಾಡಿದೆ ಮತ್ತು ಅಪ್ರಮಾಣಿಕತೆಯಿಂದ ಲೂಟಿ ಮಾಡಿದೆ ಆಪ್ನೆ ಸುನಾ ಹೋಗಾ ಕಿ ಕಿತ್ನೆ ಕಾಂಟ್ರಾಕ್ಟರ್ಸ್ ನೇ ಆತ್ಮಹತ್ಯೆ ಕಿ ಆಪ್ನೆ ಯೇ ಭೀ ಸುನಾ ಹೋಗಾ ಕಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಔರ್ ಸ್ಕೂಲ್ ಕಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ನೇ ಪಿಎಂ ತಕ್ ಚಿಟ್ಟಿ ಲಿಖಿ ನೀವು ಕೇಳಿರಬಹುದು ಸಮಾಧಾನ ನಹೀ ಹುವಾ ನೀವು ಕೇಳಿರಬಹುದು ಕಾಂಟ್ರಾಕ್ಟ್ ಎಷ್ಟೋ ಜನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡ್ರು ಮತ್ತೆ ಗುತ್ತಿಗೆದಾರ ಸಂಘದವರು ಮತ್ತೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಸಂಘದವರು ಪ್ರಧಾನಮಂತ್ರಿಗಳ ತನಕ ಪತ್ರ ಬರೆದು ಭ್ರಷ್ಟಾಚಾರದ ಬಗ್ಗೆ ಆದರೂ ಕೂಡ ಆ ಸಮಸ್ಯೆ ಬಗೆಹರಿಲಿಲ್ಲ ಭರ್ತಿಯೋ ಮೇ ಸ್ಕ್ಯಾಮ್ ಹುಯೆ ಪುಲಿಸ್ ಕಿ ಭರ್ತಿಯೋ ಮೇ ಸ್ಕ್ಯಾಮ್ ಹುಯೆ ತಮಾಮ್ ಸ್ಕ್ಯಾಮ್ ಹುಯೆ ಲೇಕಿನ್ ಕಹೀ ಕಿಸಿ ಭೀ ದೋಷಿ ಕೋ ನಹೀ ಪಕಡಾ ಗಯಾ ಕ್ಯೋಂಕಿ ಜ್ಯಾದಾತರ್ ವೋ ಭಾಜಪಾ ಸೇ ಅಸೋಸಿಯೇಟೆಡ್ ದೋಷಿ ಥೆ ಹಲವಾರು ಹಗರಣಗಳಾಯಿತು ಪೊಲೀಸ್ ಭರ್ತಿಯಲ್ಲಿ ಹಗರಣ ಆಯಿತು ಮತ್ತೆ ಎಲ್ಲ ಹಗರಣಗಳಲ್ಲೂ ಕೂಡ ಯಾರು ದೋಷಿಗಳಿದ್ದಾರೆ ಯಾರು ತಪ್ಪಿತಸ್ಥರಿದ್ದಾರೆ ಅವರನ್ನ ಯಾರನ್ನೂ ಕೂಡ ಬಂಧಿಸಲಾಗಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಅಂತಂದ್ರೆ ಎಲ್ಲ ಹಗರಣಗಳಲ್ಲಿ ಬಿಜೆಪಿ ಅವರ ಭಾಗಿಯಾಗಿದ್ರು ಆಪ್ನೆ ಶಾಯದ್ ಪಡಾ ಹೋಗಾ ಕಿ ಏಕ್ ವಿಧಾಯಕ್ ಕೆ ಬೇಟೆ ಕೆ ಪಾಸ್ 8 ಕರೋಡ್ ರೂಪಾಯಿ ಕ್ಯಾಶ್ ಮೇ ಮಿಲೆ ನೀವು ಕೇಳಿರಬಹುದು ಒಬ್ಬ ಶಾಸಕರ ಪುತ್ರನ ಬಳಿ 5 ಕೋಟಿಯಷ್ಟು ಹಣ ಸಿಕ್ಕಿತು ಉಸ್ಪೇ ಕಾರ್ವಾಯಿ ಕರ್ನೆಕ್ಕೆ ಬಜಾಯ್ ಉನ್ಕೆ ಪಿತಾ ನೇ ತೋ ಪರೇಡ್ ನೇ ಕಾಲ್ ಲಿ ಅದರ ಮೇಲೆ ತನಿಖೆ ಮಾಡೋದ್ರ ಬದಲು ಆ ಒಂದು ಪುತ್ರನ ತಂದೆ ಹೇಗಿದ್ರು ಯಾರ ತರ ಹಣ ಸಿಕ್ಕಿತ್ತು ಅವರು ಪಲಾಯನ ಕೂಡ ಮಾಡಿಬಿಟ್ರು ತಲೆ ಮರೆಸ್ಕೊಂಡ್ರು ಕಿಸಿ ಕೋ ನಹೀ ಛೋಡಾ ಕೋವಿಡ್ ಕೆ ಮರೀಜೋ ಕೋ ನಹೀ ಛೋಡಾ ಸ್ಕೂಲ್ ಕೆ ಬಚ್ಚೋ ಕೆ ಅಂಡೋ ಕೋ ನಹೀ ಛೋಡಾ
जहां देखो वहां पे जहां मौका मिला इन्होंने आपको लूटा। ಇವರು ಯಾರನ್ನೂ ಬಿಡಲಿಲ್ಲ, ಕೋವಿಡ್ನ ರೋಗಿಗಳನ್ನು ಬಿಡಲಿಲ್ಲ, ಸ್ಕೂಲ್ ಮಕ್ಕಳ ಮೊಟ್ಟೆಗಳನ್ನು ಬಿಡಲಿಲ್ಲ, ಎಲ್ಲರನ್ನೂ ಕೂಡ ಲೂಟಿ ಮಾಡಿದರು। ಕಹಾ ಜಾತಾ ಹೈ ಕಿ 2 ಲಾಖ ಕರೋಡ್ ರೂಪಾಯಿ ಲೂಟೆ ಗಏ ಹೈ ಕರ್ನಾಟಕ ಪ್ರದೇಶ ಸೆ 1.5 ಲಾಖ ಹೇಳಾಗ್ತಾ ಇದೆ, 1.5 ಲಕ್ಷ ಕೋಟಿ ಎಷ್ಟು ಹಣ ನಾ ಕರ್ನಾಟಕದಿಂದ ಲೂಟಿ ಮಾಡಿದ್ದಾರೆ ಅಂತ ಹೇಳಿ। डेढ़ लाख करोड़ रुपयों में से कितना बन सकता था आपके प्रदेश के लिए? 100 एम्स के अस्पताल बन सकते थे। ನಿಮಗೆ ಗೊತ್ತಿದೆ 1.5 ಲಕ್ಷ ಕೋಟಿಗಳಲ್ಲಿ ಎಷ್ಟೆಲ್ಲ ಅಭಿವೃದ್ಧಿ ಆಗ ಸಾಧ್ಯ ಆಗ್ತಾ ಇತ್ತು, ಎಷ್ಟೆಲ್ಲ ಹಾಸ್ಪಿಟಲ್ ಗಳನ್ನು ಕಟ್ಟಕ್ಕೆ ಸಾಧ್ಯ ಆಗ್ತಾ ಇತ್ತು। 2250 ಸೇಲಿಂಟಿ ಎಕ್ಸ್‌ಪ್ರೆಸ್ ವೇ 2250 ಕಿಲೋಮೀಟರ್ ಲಂಬಿ ಬನ್ ಸಕ್ತಿತಿ। 2025 ಕಿಲೋಮೀಟರ್ ಎಕ್ಸ್‌ಪ್ರೆಸ್ ವೇಗಳನ್ನು ಹೆದ್ದಾರಿಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು ಈ ಹಣದಲ್ಲಿ। 30,000 ಸ್ಮಾರ್ಟ್ ಕ್ಲಾಸ್ ರೂಮ್ ಬನ್ ಸಕ್ತಿತ್ತು। 30,000 ಸ್ಮಾರ್ಟ್ ಕ್ಲಾಸ್ ಗಳನ್ನು ನಾವು ಕಟ್ಟಬಹುದಕ್ಕೆ ಸಾಧ್ಯ ಆಗ್ತಾ ಇತ್ತು। 750 ಕಿಲೋಮೀಟರ್ ಲಂಬಿ ಮೆಟ್ರೋ ಬನ್ ಸಕ್ತಿತ್ತು। 750 ಕಿಲೋಮೀಟರ್ ಮೆಟ್ರೋ ಲೈನ್ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು ಈ ಹಣದಲ್ಲಿ। 30 ಲಕ್ಷ ಅಫೋರ್ಡಬಲ್ ಹೌಸಿಂಗ್ ಗೆ ಘರ್ ಸೋಚಿಯೇ, जितना इन्होंने लूटा है उसमें से 30 लाख गरीबों के लिए घर बन सकते थे। 30 लक्ष ಮನೆಗಳನ್ನು ಕಟ್ಟಕೊಳ್ಳಬಹುದು ಬಡವರಿಗಾಗಿ। तो जब सरकार की नीयत ऐसी होती है तो इसका असर किस पे होता है आप बताइए। ये नौजवान जो यहाँ पे खड़े हैं, हाथ उठाओ, कितने नौजवान हैं यहाँ, उठा के दिखाओ, एक ही है क्या? ಎಷ್ಟು ಜನ ಯುವಕ ಇಲ್ಲಿದ್ದಾರೆ ದಯವಿಟ್ಟು ಕೈ ಎತ್ತಿ ತೋರಿಸಿ। ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಲ್ಲಿ ಸರ್ಕಾರಿ ಉದ್ಯೋಗ ಸಿಕ್ಕಿದೆ? ನಿಮಗೆ ಗೊತ್ತಿದೆಯಾ ಲಕ್ಷಗಟ್ಟಲೆ ಹುದ್ದೆಗಳು ಸರ್ಕಾರದಲ್ಲಿ ಇವತ್ತು ಖಾಲಿ ಬಿದ್ದಿವೆ? ಇವತ್ತು ಲಕ್ಷಗಟ್ಟಲೆ ಹುದ್ದೆಗಳು ಖಾಲಿ ಇದೆ ಮತ್ತು ನೀವೆಲ್ಲ ಇಷ್ಟೊಂದು ಜನ ನಿರುದ್ಯೋಗಿಗಳಿದ್ದೀರಿ, ಇದರ ಅರ್ಥ ಏನು? ಇದು ನಿಮ್ಮದೇ ನೌಕರಿ, ಇದು ನಿಮ್ಮದೇ ನೌಕರಿ, ನಿಮಗೆ ಸಿಗಬೇಕಾದ ಉದ್ಯೋಗ, ಸರ್ಕಾರ ಅದನ್ನು ನಿಮಗೆ ಕೊಡಬೇಕಾಗಿತ್ತು। ಎಷ್ಟು ಇವರು ಎಷ್ಟು ಭರವಸೆಗಳು ಕೊಟ್ಟಿದ್ರು ಅಷ್ಟು ಭರವಸೆಗಳನ್ನು ಕೂಡ ಇವರು ಈಡೇರಿಸಿಲ್ಲ। ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ ಯಾದ ಹೇ ಆಪ್ಕೋ, ನಿಮಗೆ ನೆನಪಿದೆಯಾ ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ ಅಂತ ಹೇಳಿ ಅವರು ಒಂದು ಭರವಸೆ ಕೊಟ್ಟಿದ್ರು। ಆಜ್ ಕಾಂಗ್ರೆಸ್ ಭಾಜಪ ಸೆ ಪೂಚ್ತಿ ಹೈ ಕಿ ನಿಮ್ಮ ಹತಿನ ಇದೆಯಾ ಉತ್ತರ? ಇವತ್ತು ಕಾಂಗ್ರೆಸ್ ಬಿಜೆಪಿ ಹತ್ರ ಕೇಳಿದಾಗ ನಿಮ್ಮ ಬಳಿ ಉತ್ತರ ಇದೆಯಾ? ಆಪ್ ಜವಾಬ್ ನಹೀ ದೇ ಪಾ ರಹೇ ಹೈ, ಹಮ್ ಸವಾಲ್ ಉಠಾ ರಹೇ ಹೈ, ಯೇ ರೋಜ್ಗಾರ್ ಕಹಾ ಗಏ, ಯೇ ಪೈಸಾ ಕಹಾ ಗಯಾ, ये जो आपने वचन दिए थे इनका क्या हुआ? और आप जवाब नहीं दे पा रहे हैं। ಇವತ್ತು ನೀವು ಉತ್ತರ ಕೊಡೋದಕ್ಕೆ ಆಗ್ತಿಲ್ಲ, ನಾವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ। ಇವತ್ತು ಇಷ್ಟೊಂದು ಉದ್ಯೋಗಗಳು ಎಲ್ಲಿ ಹೋದವು, ಇಷ್ಟೊಂದು ಹಣ ಎಲ್ಲಿ ಹೋಯಿತು, ನಾವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀವಿ, ಆದರೆ ಬಿಜೆಪಿಗೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ। ಇನ್ನೊನೆ ಆರಕ್ಷಣ ಕಿ ಬಾತ್ ಕಿ ಇಸ್ ಪೆ ಭಿ ಧೋಕಾ ದಿಯಾ ಯೂರು 20 ಕಾಟಿ ಆರಕ್ಷಣ ಕೋ ಬಡಾಯೆಂಗೆ ಯೂರು ಇವರು ಮೀಸಲಾತಿ ಬಗ್ಗೆ ಮಾತನಾಡಿದ್ರು, ಮೀಸಲಾತಿಯನ್ನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ರು, ಅದರೊಳಗೂ ಕೂಡ ಇವರು ಮೋಸ ಮಾಡಿದ್ದಾರೆ, ವಂಚನೆ ಮಾಡಿದ್ದಾರೆ। ಲೇಕಿನ್ ಕೇಂದ್ರ ಮೇ ಬಿಜೆಪಿ ಸರ್ಕಾರ ಹೈ ಔರ್ ಕೇಂದ್ರ ಮೇ ಉಸ್ಕೊ ಬಡಾನೆ ಕೆ ಲಿಯೆ ಜೋ 9 ಶೆಡ್ಯೂಲ್ ಮೇ ಡಾಲ್ನಾ ಪಡ್ತಾ ಹೈ ವೋ ಉನ್ಹೋನೆ ಡಾಲಾ ನಹೀ। ಕೇಂದ್ರದಲ್ಲಿ ಬಿಜೆಪಿ ಅವರ ಸರ್ಕಾರದಲ್ಲಿ ಮೀಸಲಾತಿ ಹೆಚ್ಚಳಕ್ಕೆ ಇದನ್ನ 9th ಶೆಡ್ಯೂಲ್ ಗೆ ಸೇರಿಸಬೇಕಾಗಿತ್ತು 9ನೇ ಪರಿಚ್ಛೇದಕ್ಕೆ, ಆದರೆ ಕೇಂದ್ರದವರು ಅದರ 9ನೇ ಪರಿಚ್ಛೇದಕ್ಕೆ ಸೇರಿಸಿಲ್ಲ। ಯಹಾ ಪ್ರಚಾರ ಕಿಯಾ ಕಿ ಆರಕ್ಷಣ ಬಡಾಯಾ ಜಾಯೆಗಾ, वहां पे आरक्षण को उन्होंने बढ़ाने का कोई काम नहीं किया। केंद्र ದಲ್ಲಿ ಅವರು ಮೀಸಲಾತಿ ಹೆಚ್ಚಳನ್ನ ತಿರಸ್ಕಾರ ಮಾಡಿದ್ದಾರೆ, ಆದರೆ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ನಾವು ಮೀಸಲಾತಿನ ಹೆಚ್ಚಳ ಮಾಡಿದ್ವಿ ಅಂತ ಹೇಳಿ। ಆಪ್ ನಂದಿನಿ ಕೋ ಜಾನ್ತೆ ಹೈ? ನೀವು ನಂದಿನಿ ಬಗ್ಗೆ ತಿಳ್ಕೊಂಡಿದ್ದೀರಾ ಅಲ್ವಾ? ಜಾನ್ತೆ ಹೈ ಆಪ್ ಗೊತ್ತಿದ್ಯಾ ಕರ್ನಾಟಕ ಕಾ ಕೋಆಪರೇಟಿವ್ ಹೈ ಜೋ ಸಬ್ ದೂಧ ಬನಾತಾ ಹೈ ಔರ್ ದೂಧ ಕೆ ಪದಾರ್ಥ ಬನಾತಾ ಹೈ।
ನಿಮಗೆ ನಂದಿನಿ ಬಗ್ಗೆ ಗೊತ್ತಿರಬೇಕು ಇಲ್ಲಿ ಹಾಲು ಮತ್ತೆ ಹಾಲು ಉತ್ಪನ್ನಗಳನ್ನ ಉತ್ಪಾದನೆ ಮಾಡುವಂತ ಒಂದು ಕೋಆಪರೇಟಿವ್ ಸಂಸ್ಥೆ ಉಸ್ಕೋ ಭೀ ತೋಡ್ನೆ ಕಿ ಕೋಶಿಶ್ ಕಿ ಅದನ್ನು ಕೂಡ ಹೊಡೆದಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಏಕ್ ಸಾಜಿಶ್ ಕಿ ಒಂದು ಸಂಚು ಅದು ಪಹಲೆ 99 ಲಾಖ ಲೀಟರ್ ದೂಧ ಕಲೆಕ್ಟ್ ಕಿಯಾ ಜಾತಾ ಥಾ ಮೊದಲು 90 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇತ್ತು ಆಜ್ 70 ಲಾಖ ಹೋ ರಹಾ ಹೈ ಆದರೆ ಇವತ್ತು ಬರೀ 70 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾತ್ರ ಆಗ್ತಾ ಇದೆ ಇನ್ನೊಂದು ಜಾನ್ ಬೂಜ್ ಕೆ ಕಿ ಕರ್ವಾ ಹೈ ಇದು ಕಮ್ ಕರ್ವಾ ಹೈ ಇದು ಉದ್ದೇಶಪೂರ್ವಕವಾಗಿ ಅವರು ಹೀಗೆ ಮಾಡಿದ್ದಾರೆ ತಾಕಿ ಆಪ್ಕೋ ಲಗೆ ಕಿ ಕಮ್ ಹೋ ರಹಾ ಹೈ ಔರ್ ವೋ ಅಪ್ನಿ ಅಮೂಲ್ ಕಿ ಜೋ ಕೋಆಪರೇಟಿವ್ ಹೈ ಜೋ ಗುಜರಾತ್ ಕಿ ಕೋಆಪರೇಟಿವ್ ಹೈ ವೋ ಆಪ್ ಕರ್ನಾಟಕ ಮೇ ಲಾ ಪಾಯೆ ಇದು ಉದ್ದೇಶಪೂರ್ವಕವಾಗಿ ಹಾಲು ಉತ್ಪಾದನೆ ಕಮ್ಮಿ ಮಾಡಲಾಗ್ತಿದೆ ಯಾಕೆಂದ್ರೆ ನಿಮಗೆ ಅನ್ನಿಸಬೇಕು ಅದು ನಮ್ಮಲ್ಲಿ ಕಮ್ಮಿ ಹಾಲು ಉತ್ಪಾದನೆ ಆಗ್ತಿದೆ ಹಾಗಾಗಿ ಅದು ಆ ಕಾರಣಕ್ಕೋಸ್ಕರ ಗುಜರಾತಿನ ಅಮೂಲ್ ಸಹಕಾರಿ ಸಂಸ್ಥೆಯನ್ನ ಇಲ್ಲಿಗೆ ತರುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ ಆಪ್ಕೋ ಯಾದ್ ಹೋಗಾ ಕಿ ಕಾಂಗ್ರೆಸ್ ಕೆ ಸಮಯ ಮೇ ಇತ್ನಾ ದೂಧ ಇಕಟ್ಟಾ ಹೋತಾ ಥಾ ಕಿ ಬಚ್ತಾ ಥಾ ಔರ್ ಉಸಿ ವಜಹ ಸೆ ಜೋ ಸ್ಕೂಲ್ ಕೆ ಬಚ್ಚೋ ಕೋ ದೂಧ ದಿಲ್ವಾನೆ ಕಾ ಜೋ ಕಾರ್ಯಕ್ರಮ ಜೋ ಯೋಜನಾ ಬನಾಯೆ ಸೀರಾ ಭಾಗ್ಯ वो उसी की वजह से बना ನಿಮಗೆ ನೆನಪು ಇಕಟ್ಟಾ ಹೋ ರಹಾ ಥಾ ಕಿ ಹಮ್ ಸ್ಕೂಲ್ ಕೆ ಬಚ್ಚೋ ಕೋ ದೂಧ ಪಿಲಾ ಪಾ ರಹೆ ಥೆ ನಿಮಗೆ ನೆನಪಿರಬೇಕು ಕಾಂಗ್ರೆಸ್ ನ ಸಮಯದಲ್ಲಿ ಎಷ್ಟು ಹಾಲು ಸಂಗ್ರಹಣೆ ಆಗ್ತಿತ್ತು ಅಂತಂದ್ರೆ ಅದು ಉಳಿತಾಯ ಆಗ್ತಿತ್ತು ಆ ಉಳಿತಾಯದ ಹಾಲಿನನ್ನೇ ನಾವು ಸ್ಕೂಲ್ ಮಕ್ಕಳಿಗೆ ಕೊಟ್ಟು ಕ್ಷೀರಭಾಗ್ಯ ಕಾರ್ಯಕ್ರಮನ್ನ ಮಾಡಿದ್ವಿ ಅಷ್ಟೊಂದು ಹಾಲು ಇಲ್ಲಿ ಉತ್ಪಾದನೆ ಆಗ್ತಾ ಇತ್ತು ಆಪ್ಕೋ ಯಾದ್ ಹೋಗಾ ಕಿ ಕ್ಷೀರ ಧಾರೆ ಪ್ರೋಗ್ರಾಮ್ ಥಾ ಜಿಸ್ಸೆ 5 ರೂಪಾಯಿ ಪ್ರತಿ ಲೀಟರ್ ಹಮ್ ಕಿಸಾನೋ ಕೋ ದೇತೆ ಥೆ ನಿಮಗೆ ಆಲ್ ಬಿ ಇಕಟ್ಟಾ ದೂಧ ಹೋತಾ ಥಾ ದೂಧ ಇಕಟ್ಟಾ ಹೋತಾ ಥಾ ನಿಮಗೆ ಗೊತ್ತಿರಬೇಕು ಕ್ಷೀರಭಾಗ್ಯ ಕಾರ್ಯಕ್ರಮದಲ್ಲಿ ನಾವು 5 ರೂಪಾಯಿ ಸಬ್ಸಿಡಿ ಅನ್ನ ಹಾಲು ಉತ್ಪಾದಕರಿಗೆ ಕೊಡ್ತಾ ಇದ್ವಿ ಮತ್ತೆ ಹಾಲು ಹೆಚ್ಚು ಉತ್ಪಾದನೆ ಆಗಿದ್ದು ಉಳಿತಾ ಇತ್ತು ತುಮೈ ಈ ಸಬ್ ಬಾತೆ ಕ್ಯೂ ಕರ್ ರಹೆ ಹೋ ನಾ ಇಷ್ಟೆಲ್ಲ ಈ ಮಾತುಗಳನ್ನು ಯಾಕೆ ಆಡ್ತಾ ಇದ್ದೇನೆ ಕ್ಯೂಂಕಿ ಮೈ ಚಾಹತಿ ಹೂ ಕಿ ಆಪ್ ಪಹಚಾನೆ ಕಿ ಯೇ ಜೋ ಆಪ್ಕಾ ಕರ್ನಾಟಕ ಹೈ ಜಿಸ್ ಪೆ ಆಪ್ಕೋ ಗರ್ವ ಹೈ ಜಿಸ್ಕೋ ಆಪ್ನೇ ಬನಾಯಾ ಹೈ ಇಸ್ಕೋ ಕಿಸ್ ತರಹ ಲೂಟಾ ಜಾ ರಹಾ ಹೈ ಈ ಮಾತುಗಳನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀವು ತಿಳ್ಕೋಬೇಕು ಈ ಕರ್ನಾಟಕ ಯಾರು ಈ ಕರ್ನಾಟಕ ಈ ರಾಜ್ಯದ ಬಗ್ಗೆ ಯಾರು ನಮ್ಗೆ ಅಭಿಮಾನ ಇದೆಯೋ ಈ ಕರ್ನಾಟಕ ನಾವು ಯಾರು ನಾವು ಮಾಡಿದೀವೋ ಅದನ್ನ ಹೇಗೆ ಲೂಟಿ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿ ಈ ಮಾತುಗಳನ್ನ ಆಡ್ತಾ ಇದ್ದಾನೆ.